ನೋಡೋಕ್ ಶಕ್ರೀ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಡೈರೆಕ್ಟ್ ಸಂದರ್ಶನ ಮುಖಾಂತರವಾಗಿ ಈ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೊಳ್ತಾರೆ ನೋಡೋಕೆ ಶಕ್ರೆ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಹುದ್ದೆಗಳು ಖಾಲಿ ಇರೋ ಹುದ್ದೆ ಅಂದರೆ ಹಲವಾರು ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ವಯಸ್ಸಿನ ಮಿತಿ ಎಷ್ಟಾಗಿರಬೇಕು ಮತ್ತು ಆಯ್ಕೆ ಆದರೆ ಮಾಸಿಕ ವೇತನ ಸೇನೆ ಎಷ್ಟು ಇರುತ್ತೆ ಮತ್ತು ಯಾವ ವೆಬ್ಸೈಟ್ ಮೂಲಕವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಹೇಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಒಂದೊಂದಾಗಿ ಮಾಹಿತಿ ಹುಡುಗದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೇವೆ ಆದಷ್ಟು ಉಡಿಯೋಣ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂವರೆಗೆ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನು ಆಲ್ ಮೇಲೆ ಪ್ರೆಸ್ ಮಾಡಿಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಆಫ್ಟೇರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡೋ ಶಕ್ರೀ ಇಲ್ಲಿ ಖಾಲಿರುವ ಹುದ್ದೆ ಅಂದರೆ ಇಲ್ಲಿ ಇಂಡಿಯನ್ ಖಾಲಿ ಖಾಲಿರುವ ಹುದ್ದೆ ಆಗಿರುತ್ತೆ ಡಿಜಿಟಲ್ ಒಂದು ಖಾಲಿ ಖಾಲಿರುವ ಹುದ್ದೆಗಳು ಇಲ್ಲಿ ಟೋಟಲ್ ಅಂದರೆ ಸಂಪೂರ್ಣವಾಗಿ ಇದು ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಆದಷ್ಟು ಈ ದಿನಾಂಕದ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ತುಂಬ ಒಳ್ಳೆಯದು ದಿನಾಂಕ ಮುಂದೆ ನಿಮಗೆ ಯಾವುದೇ ರೀತಿಯಾಗಿ ಇಲ್ಲಿ ತೊಂದರೆ ಆಗೋದಿಲ್ಲ ದಿನಾಂಕ ಒಳಗಾಗಿ ನೀವು ಈ ಹುದ್ದಳಿಗೆ ಅರ್ಜಿ ಸಲ್ಲಿಸಲು ಪ್ರಯತ್ನವನ್ನು ಮಾಡಿ ನೋಡುವ ಶಕ್ರೆ ವಿಡಿಯೋ ಯಾರು ದಿನಾಂಕ ಮುಗಿಯುತ್ತಾ ನೋಡ್ತೀರಿ ಆದ ಕಾರಣಕ್ಕಾಗಿ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತೀರಿ ಡೇಟ್ ಮುಗಿದಿದೆ ಅಂತ ಯಾರು ಕೂಡ ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ದಿನಾಂಕ ಯಾವಾಗ ಇರುತ್ತೆ ನಾವು ಬಿಟ್ಟ ತಕ್ಷಣ ನೀವು ವಿಡಿಯೋ ನೋಡ್ರೆ ಎಲ್ಲ ಮಾಹಿತಿ ತಿಳಿಯುತ್ತೆ ಆದ ಕಾರಣಕ್ಕಾಗಿ ಯಾರು ಕೂಡ ನಾವು ವಿಡಿಯೋ ಬಿಟ್ಟದ ತಕ್ಷಣ ನೋಡಲ್ದೆ ನೀವು ಒಂದು ವಾರ ಅದ ಆದ ತಕ್ಷಣ ಅಥವಾ ಒಂದು ತಿಂಗಳಾದ ತಕ್ಷಣ ನೋಡ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ದಿನಾಂಕ ಮುಗಿದಿರುತ್ತೆ ಅದು ತಗೊಂಡು ನೀವೇನು ಮಾಡ್ತೀರಾ ಆದ ಕಾರಣಕ್ಕಾಗಿ ನಾವು ವಿಡಿಯೋ ಬಿಟ್ಟ ತಕ್ಷಣ ನೋಡ್ರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೇವೆ ಇಲ್ಲಿ ಖಾಲಿರುವ ಸಂಸ್ಥೆ ಹೆಸರು ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಗೆ ಖಾಲಿರುವ ಹುದ್ದೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ನೋಡಕ್ ಶಕ್ರೆ ಅದು ಸಂಪೂರ್ಣ ಒಂದು ಸರ್ಕಾರಿ ನೌಕರಿಯಾಗಿರುತ್ತೆ ಉದ್ಯೋಗದ ಪ್ರಕಾರ ನೋಡೋದಾದ್ರೆ ಕೇಂದ್ರ ಸರ್ಕಾರ ಉದ್ಯೋಗ ಆಗಿರುತ್ತೆ ಇದು ನೋಡೋಕ್ ಶಕ್ರೆ ಇಲ್ಲಿ ಖಾಲಿ ಇರುವ ಹುದ್ದೆ ಅಂದ್ರೆ ಹಲವಾರು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮತ್ತು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ವೆಬ್ಸೈಟ್ ನೋಡೋದಾದ್ರೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಡಿ ಐ ಸಿ ಜೀವನಿಗೆ ಭೇಟಿ ನೀಡಿ ಅಲ್ಲಿದಂತ ಲಾಗಿನ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಹುದ್ದೆಗಳ ಬಗ್ಗೆ ಏನಾದರೂ ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನೋಡಿ ಶೇಕರೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾದ್ರೆ ಇದು ಸಂಪೂರ್ಣ ಆನ್ಲೈನ್ ಆಗಿರುತ್ತೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರ ತನಕ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಹುದ್ದೆಗಳು ಹುದ್ದೆಗಳಂದರೆ ಇಲ್ಲಿ ನೋಡುವ ಖಾಲಿ ಖಾಲಿರಾವ್ ಹುದ್ದೆಗಳು ಇಲ್ಲಿ ಮೂರು ಪ್ರಕಾರವಾಗಿ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ನಿವ ನಿರ್ವಾಹಕ ಹುದ್ದೆಗಳು ಸಲಹೆಗಾರ ಹುದ್ದೆಗಳು ಅದೇ ರೀತಿಯಾಗಿ ವಿನ್ಯಾಸ ಸರ್ಕಾರ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳು ಸಲ್ಲಿಸಬಹುದು ಇಲ್ಲಿ ಶೈಕ್ಷಣಿಕ ಕಾರ್ಯತೆ ಏನಾಗಿರ್ಬೇಕಂದ್ರೆ ಮೊದಲನೇದಾಗಿ ನೀವು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಬಿ ಎ ಮತ್ತು ಎಮ್ ಎಸ್ ಸಿ ಕಂಪ್ಯೂಟ್ ಆಗಿರಬೇಕು ಎಮ್ ಎಸ್ ಸಿ ಕಂಪ್ಯೂಟಾದವರು ಮತ್ತು ಎಮ್ ಸಿ ಎ ಕಂಪ್ಯೂಟರ್ ಆದವರು ಮತ್ತು ಸ್ನಾತಕೋತ್ತರ ಪದವಿ ಕಂಪ್ಯೂಟ್ ಆಗಿರಬೇಕು ಜೊತೆಗೆ ತ ಸ್ಥಮಾನ ಕೂಡ ಉತ್ತೀರ್ಣದವರು ಅರ್ಜಿಗಳನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಆದಷ್ಟು ಶೈಕ್ಷಣಿಕ ಅರ್ಹತೆ ಮೇಲೆ ಗಮನ ಕೊಟ್ಟು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಎಷ್ಟಾಗಿರ್ಬೇಕಂದ್ರೆ ಕನಿಷ್ಠವಾಗಿ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಿ ಮತ್ತು ಗರಿಷ್ಠ ವಯಸ್ಸು ನೋಡೋದಾದರೆ ವೀಕ್ಷಕರೇ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಗರಿಷ್ಠ ವಯಸ್ಸು ಅಷ್ಟೇ ಚೇಂಜ್ ಆಗುತ್ತೆ ಎಲ್ಲ ಸರ್ಕಾರಿ ಹುದ್ದೆಗೆ ಕನಿಷ್ಠವಾಗಿ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಇಲ್ಲಿ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಿ ಜೊತೆಗೆ ಇಲ್ಲಿ ಡಿ ಐ ಸಿ ಈ ಸಂಬಂಧಪಟ್ಟಂತೆ ಮಾಸಿಕ ವೇತನ ಸೇನೆ ಇಲ್ಲಿ ಎಪ್ಪತ್ತು ಸಾವಿರವರೆಗೆ ಇದಕ್ಕೆ ಮಾಸಿಕ ವೇತನ ಸೇನೆ ನೀಡುತ್ತಾರೆ ನೋಡುವ ಎಪ್ಪತ್ತು ಸಾವಿರವರೆಗೆ ಇದಕ್ಕೆ ಮಾಸಿಕ ವೇತನ ಸೇನೆ ನೀಡುತ್ತಾರೆ ಕೆಲಸದ ಆಧಾರದ ಮೇಲೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ನುಡಿ ವೀಕ್ಷಕರೇ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಇಲ್ಲಿ ಮಧ್ಯದಾಗಿ ಸಂದರ್ಶನ ಇರುತ್ತೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ಡೈರೆಕ್ಟ್ ಸಂದರ್ಶನ ಮುಖಾಂತರ ಹೋಗಿ ಇದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದಿಲ್ಲ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಮತ್ತು ಇಲ್ಲಿ ಲಾಗಿನ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ನೋಡೋದಾದರೆ ಈ ರೀತಿಯಾಗಿ ದಿನಾಂಕಗಳು ಇಲ್ಲಿ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರ ತನಕ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತು ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಕೋಗ್ಬಿಡಿ ಈ ಹುದ್ದೆಗಳ ಬಗ್ಗೆ ಏನಾದರೂ ಡೌಡ್ಸ್ ಕೂಡ ಅನಿಸಿದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಶುಗುಣ ಧನ್ಯವಾದಗಳು ವಿಡಿಯೋ ಆದರೂ ಲೈಕ್ ಮಾಡಿ ಕೊಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ